ಆಯ್ತಾ ಶುರು ಮಾಡಿದ್ರೆ ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ಆದ್ಮೇಲೆ ಭೈರಾದೇವಿ ಸಿನಿಮಾ ರಿಲೀಸ್ ಆಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಂದು ನಿರ್ಮಾಪಕಿಯಾಗಿ, ಒಂದು ನಟಿಯಾಗಿ ಇದಕ್ಕಿಂತ ಸಂತೋಷದ ವಿಷಯ ನನಗೆ ಇನ್ನೇನು ಇಲ್ಲ ಯಾವತ್ತು. ಅದಕ್ಕೆ ನಾನು ಹೇಳೋದು, ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ವಿಷಯಕ್ಕೆ, ಯಾಕಂದರೆ ನನಗೆ ಅವಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಇವತ್ತು ಅವ್ರ ರೆಸ್ಪಾನ್ಸ್ ಬಂದಿದೆ, ಭಾಳ ಖುಷಿ ಆಗ್ತಾ ಇದೆ. ನಾನೇನು ಹೇಳಿದ್ದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ಈ ಸಿನಿಮಾ ಅದನ್ನು ಮತ್ತೆ ಮಾಡಲ್ಲ ಅಂತ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡ್ತೀನಿ, ಯಾಕಂದರೆ ಈ ಸಿನಿಮಾ ನನಗೆ ಒಂದು ನನ್ನನ್ನು ಇಷ್ಟಪಟ್ಟಿದ್ದಾರೆ, ಸಿನಿಮಾನು ಇಷ್ಟಪಟ್ಟಿದ್ದಾರೆ, ಅದ್ರಲ್ಲಿ ಬರೋಂಥ ಎಲ್ಲ ಪಾತ್ರಗಳನ್ನು ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಒಂದು ಭೈರಾದೇವಿ ಪಾರ್ಟ್ 2 ಕೂಡ ಬರ್ತಾ ಇದೆ ಮುಂದೆ, ಆದಷ್ಟು ಬೇಗ ಅದು ಕೂಡ ಅನೌನ್ಸ್ ಮಾಡ್ತೀನಿ ನಾನು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದು ನಮ್ಮ ಭೈರಾದೇವಿ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ. ಈಗಾಗಲೇ ನೋಡಿದ್ರಿ ನೀವು ಎಷ್ಟು ಅದ್ಭುತವಾದ ಕೆಲಸ ರಾಧಿಕಾ ಮಾಡಿದ್ದಾರೆ ಸಿನಿಮಾನಲ್ಲಿ ಅಂತ. ನಾನು ಸುಮಾರು 10-15 ವರ್ಷ ಆದಮೇಲೆ ಥಿಯೇಟ್ರಿಗೆ ಇವತ್ತು ಪದಾರ್ಪಣೆ ಮಾಡಿರೋದು, ಅಂದರೆ ನನ್ನ ಸಿನಿಮಾ ಆಡಿಯನ್ಸ್ ಜೊತೆ ನೋಡೋಕ್ಕೆ. ಅದಕ್ಕೆ ಕಾರಣ ರಾಧಿಕಾ ರವಿ ಫೋರ್ಸ್ ಮಾಡಿ ಬರಬೇಕು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಬಂದಿರೋದಿಲ್ಲಿ, ಯಾಕಂದರೆ ಜನರ ರೆಸ್ಪಾನ್ಸ್ ನಮ್ಗೇನು ನೋಡೋಕ್ಕೆ ಸಿಗತ್ತೆ ಅದು ಅದರ ಒಂದು ಏನಂದ್ರೆ ಖುಷಿನೇ ಬೇರೆ, ಅದು ಎಕ್ಸ್ಪ್ಲೇನ್ ಮಾಡೋಕ್ ಸಾಧ್ಯವೇ ಇಲ್ಲ. ಸೊ ದಸರಾ ಹಬ್ಬದ ದಿನ ನಿಮ್ಮೆಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿನ ದೇವಿ ಶಕ್ತಿ ಇರುವಂತ ಒಂದು ಒಳ್ಳೆ ಸಿನಿಮಾನ ರಾಧಿಕಾ ಜನರಿಗೋಸ್ಕರ, ಕನ್ನಡಿಗರಿಗೋಸ್ಕರ ತಂದಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಒಬ್ಬ ಕಲಾವಿದೆಯಾಗಿ ಅವ್ರು ಮಾಡಿರುವಂಥ ಕೆಲಸ ಅದ್ಭುತ ಅಂತಂದರೆ, ಅದಕ್ಕಿಂತ ನಾನು ಬಹಳ ಹೆಮ್ಮೆ ಪಡುವಂಥ ವಿಷಯ ಒಂದು ಹೆಣ್ಮಗಳು ನಿರ್ಮಾಣ ಮಾಡಿರೋದು. ಆಕೆಗೆ ಇನ್ನೂ 5-6 ಸಿನಿಮಾ ಅಲ್ಲ 10 ಸಿನಿಮಾ, ಹೆಚ್ಚೆಚ್ಚು ಸಿನಿಮಾಗಳು ಆಕೆ ಪ್ರೊಡ್ಯೂಸ್ ಮಾಡೋ ಥರ ಆಗಬೇಕು. ನಿಮ್ಮ ಆಶೀರ್ವಾದ ಇರಲಿ. ರಮೇಶ್ ಅವರು ನನ್ನ ಒಂದು ಜೋಡಿ ಇಷ್ಟಪಡೋ ನಿಮ್ಮೆಲ್ರಿಗೂ, ಇದರಲ್ಲಿ ಒಂದು ಶಾಕು ಟ್ವಿಸ್ಟು ಕರ್ವ ಎಲ್ಲ ಇದೆ. ಸೊ ಅದು ಏನಾದ್ರೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ ನೋಡಿದ್ದೀರಾ ರಾಧಿಕಾ ನನ್ನ ತಂಗಿ ಪಾತ್ರ ಮಾಡಿರೋದು, ನಾವಿಬ್ರು ಅಕ್ಕ ತಂಗಿಯಾಗಿ ಸಿನಿಮಾದಲ್ಲಿ ಅಭಿನಯಿಸಿದೀವಿ. ಬಟ್ ಏನು ಎತ್ತ ಅನ್ನೋದಿಲ್ಲ, ನೀವು ಸಿನಿಮಾ ಬಂದು ನೋಡಿ, ದಯವಿಟ್ಟು ನಮ್ಮ ಭೈರಾದೇವಿ ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಅದಕ್ಕೋಸ್ಕರ ರೆಡಿ ಆಗ್ಬಿಡ್ತೀನಿ. ಬರೀ ಈ ಸಿನಿಮಾದಲ್ಲಿ ನಾಯಕಿ ಮಾತ್ರ ಅಲ್ಲ, ನಿರ್ಮಾಪಕಿನೂ ಸಹ. ಎಷ್ಟೋ ದಿವಸದಿಂದ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ, ಆಲ್ಮೋಸ್ಟ್ 1 ವಾರ ಆಗಿದೆ. ಒಂದು ದಿನದಲ್ಲಿ 2 ಅವರ್ ಕೂಡ ಮಲ್ಗಕ್ಕೆ ನಮ್ಗೆ ಆಗ್ತಾ ಇಲ್ಲ, ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಕಣ್ಣು ನೋಡ್ಬಿಟ್ರೆ ಎಲ್ಲರಿಗೂ ಬೇಜಾರ. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ನಮ್ಗೊಂದು 5 ವಾರಗಳ ಕಾಲ ಇದೇ ಪಾರ್ಟ್ 2 ರೆಡಿ ಮಾಡ್ಕೊಂಡ್ಬಿಡ್ತೀವಿ, ಎಲ್ಲರೂ ಸಹಕಾರ ಇರಲಿ.